ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಕಾಂಗ್ರೆಸ್ನಿಂದ. ಆ ವಿಚಾರವಾಗಿ ಈಗಲೂ ಕೂಡ ವೀಣಾ ಕಾಶ್ಯಪ್ಪನವರವರಿಗೆ ಅಸಮಾಧಾನ ಮುಂದುವರಿತಾ ಇದೆ. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಮಿಸ್ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಸ್ಥಾನಮಾನ ಭರವಸೆ ಕೊಟ್ಟರು ಕೂಡ ವೀಣಾ ಕಾಶ್ಯಪ್ಪನವರು ಡೋಂಟ್ ಕೇರ್ ಅಂತಿದ್ದಾರೆ. ಇಲ್ಲಿ ಇದು ನಾಯಕರಂದು ಸುಮ್ಮನೆ ಕಣ್ಣೊರೆಸುವ ತಂತ್ರ ಅನ್ನೋದು ಅವರ ಅಭಿಪ್ರಾಯ. ಆ ಬಾರಿಯ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯುವ ನಿರ್ಧಾರ ಅಂದರೆ ತಮ್ಮ ಬೆಂಬಲಿಗರ ಜೊತೆ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರಂತೆ. ಯಾರ ಪರವಾಗಿ ಕೂಡ ಕೆಲಸ ಮಾಡದೆ ಸೈಲೆಂಟ್ ಆಗಿರಬೇಕು ಅನ್ನುವ ತೀರ್ಮಾನ ವೀಣಾ ಕಾಶ್ಯಪ್ಪನವರದ್ದು ಅಂತ. ಪಕ್ಷದ ಪರವಾಗಿಯೂ ದುಡಿಯೋದಿಲ್ಲ, ಪಕ್ಷದ ವಿರುದ್ಧವಾಗಿಯೂ ದುಡಿಯೋದಿಲ್ಲ, ತಟಸ್ಥವಾಗಿ ನ್ಯೂಟ್ರಲ್ ಆಗಿ ಉಳಿದುಕೊಂಡ್ರೆ ಸಾಕು ಅನ್ನೋದು ಅಲ್ಲಿನ ಅಭಿಪ್ರಾಯ ಕಾರ್ಯಕರ್ತರಿಂದ ವ್ಯಕ್ತವಾಗಿದೆಯಂತೆ. ಈ ಕಾರಣದಿಂದಾಗಿ ವೀಣಾ ಕಾಶ್ಯಪ್ಪನವರ್ ಈ ಬಾರಿ ನ್ಯೂಟ್ರಲ್ ಆಗಿರ್ತಾರೆ, ಪಕ್ಷದ ಪರವಾಗಿ ಕೆಲಸದಲ್ಲಿ ತೊಡಗಿಕೊಳ್ಳುವುದಿಲ್ಲ. ಅರ್ಥ ಅವರು ಇನ್ನೂ ಕೂಡ ಈ ಅಸಮಾಧಾನವನ್ನು ಹೊಂದಿದ್ದಾರೆ, ಸಂಪೂರ್ಣವಾಗಿ ಶಮನ ಆಗಿಲ್ಲ. ಮುಖ್ಯಮಂತ್ರಿಗಳೇ ಕರೆದು ಮಾತನಾಡಿದರೂ ಕೂಡ, ಬಾಗಲಕೋಟೆ ಜಿಲ್ಲೆಯ ನಾಯಕರೆಲ್ಲರೂ ಕೂಡ ಸಮಾಧಾನ ಮಾಡಿದರೂ ಕೂಡ ವೀಣಾ ತಮ್ಮ ಸಮಾಧಾನ ಅಥವಾ ಸಮಾಧಾನ ಹೊಂದಿದ್ದೆ ಎನ್ನುವ ಮಾತುಗಳನ್ನು ಹೇಳಿಲ್ಲ. ನ್ಯೂಟ್ರಲ್ ಆಗಿರ್ತೀನಿ, ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋದ್ರ ಮೂಲಕ ಅಸಮಾಧಾನ ಇದೆ ಅನ್ನೋದನ್ನು ಮತ್ತೊಮ್ಮೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಮೊದಲನೇದಾಗಿ ಅವರು ಕ್ಯಾಂಡಿಡೇಟ್ ಅನ್ನ ಬದಲಾವಣೆ ಮಾಡೋದಕ್ಕೆ ಆಗಲ್ಲ ಅಂತೇಳಿ ಅವರು ಮೊದಲನೇ ಉತ್ತರ ಕೊಟ್ಟಂತದ್ದು. ಅದಾದ ನಂತರ ಯಾವುದೇ ತರಹದಂತ ಭರವಸೆಗಳನ್ನು ನೀಡಿಲ್ಲ. ನಿನ್ನ ಸಭೆಯಲ್ಲಿ ನಮ್ಮವರೆಲ್ಲಾನು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ನಮ್ಮ ಸಮಾಜದ ಪಂಚಮಸಾಲಿ ಸಮುದಾಯದ ಹಲವಾರು ಮುಖಂಡರು ಬಂದಿದ್ರು. ಎಲ್ಲ ಸಮುದಾಯದರು, ಅಲ್ಪಸಂಖ್ಯಾತರು, ಸಾಕಷ್ಟು ಎಲ್ಲ ಸಮುದಾಯದ ಮುಖಂಡರು ಬಂದಿದ್ರು ಇವತ್ತು ನನ್ನ ಪರವಾಗಿ ನ್ಯಾಯ ಕೇಳೋದಕ್ಕೋಸ್ಕರ. ಇವತ್ತು ಜಿಲ್ಲೆಯಲ್ಲಿ 5 ವರ್ಷದಿಂದಲೂ ಕೆಲಸ ಮಾಡಿದ್ದಾರೆ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ, ಅಂಥವ್ರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಕೇಳುವಂಥದ್ದಕ್ಕೋಸ್ಕರ ಅವರು ಆಗಮಿಸಿದಂಥದ್ದು. ಇದನ್ನು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಕಳೆದ 24ನೇ ತಾರೀಕು ಹೇಳಿದ್ದು, ಬನ್ನಿ ಬೆಂಗಳೂರಿಗೆ 28ನೇ ತಾರೀಕು ಮಾತಾಡೋಣ ಅಂತೇಳಿ. ಆಸೆ ಮನೋಭಾವನೆ ಇಟ್ಕೊಂಡು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಹಾಗೂ ನಮ್ಮ ಸಮಾಜದ ನಮ್ಮ ಸಮುದಾಯದ ಮುಖಂಡರು ಬಂದಂಥದ್ದು. ಇವತ್ತು ಎಲ್ಲರಿಗೂ ಕೂಡ ನಿರಾಸೆ ಆಗಿದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಹೆಣ್ಣುಮಗಳಿಗೆ ಅನ್ಯಾಯ ಆಗಿರೋವಂಥದ್ದು. ಇವತ್ತೆಲ್ಲರೂ ಕೂಡ ನಾನು ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಿರ್ಬೋದು, MLC ಆಗಿರ್ಬೋದು, ಎಲ್ಲಿ ಯಾವುದನ್ನು ಕೇಳಿಲ್ಲ. ಇವತ್ತು ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ನನ್ನ ನಿಲುವು ಇವತ್ತು ಕಳೆದ 2019ರಲ್ಲಿ ಬೇರೆ ಬೇರೆ ಗಾಳಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇವತ್ತು 497,000 ಮತಗಳನ್ನು ಪಡೆದಂಥವಳು ನಾನು. ಅಂದಿನ ದಿನದಿಂದ ಮತ್ತೆ ನಾನು ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು, ಎಲ್ಲಿ ಸೋತಿದ್ದೀವೋ ಅಲ್ಲೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡಿದಂಥವಳು. ಆದರೆ ನಿನ್ನೆ ಸಭೆಯಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಜಿಲ್ಲೆಯಲ್ಲಿ ನಾನು ಓಡಾಡೇ ಇಲ್ಲ, ನನ್ನ ಹೆಸರೇ ಇಲ್ಲ ಅಂತದನ್ನು ಹೇಳಿದರು. ಅದು ಭಾಳ ಬೇಸರ ತಂದಿದೆ ಇವತ್ತು ನನಗೆ. ಸಂಯುಕ್ತ ಪಾಟೀಲ್ ಅವರು ಓಡಾಡಿದ್ದಾರೆ, ಅವ್ರ ಹೆಸರಿದೆ, ಅದಕ್ಕೆ ಕೊಟ್ಟಿದ್ದೀವಿ. ಜಿಲ್ಲಾ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಯಾರನ್ನು ಕೂಡ, ಆ ನಿಟ್ಟಿನಲ್ಲಿ ಹೆಸರು ಕೈ ಬಿಡಲಾಗಿದೆ ಅಂತ ಹೇಳಿದರು.